ಕಾರ್ಯಕರ್ತರಿಗೂ ಟೈಮ್ ನಿಗದಿ ಮಾಡ್ತಾ ಇದ್ದೀವಿ, ಅವ್ರಿಗೂ ಕಾರ್ಯಕರ್ತರಿಗೂ ಟೈಮ್ ನಿಗದಿ ಮಾಡ್ತಾ ಇದ್ದೀವಿ, ಯಾರಿಗೂ ಟೈಮ್ ನಿಗದಿ ಮಾಡ್ತಾ ಅವರೆಲ್ಲ ಪ್ರತ್ಯೇಕವಾಗಿ ಅವರ ಸರ್ವೀಸಸ್ಸು ಕ್ಷೇತ್ರದ ಕೆಲಸ ಮತ್ತೊಂದು ಇದ್ದರೆ ಎಲ್ಲ ಅಟೆಂಡ್ ಮಾಡ್ತಾರೆ ಡೈಲಿ. ಅಂದರೆ ಕೆಲವು ನಾನು ಬೆಂಗಳೂರಲ್ಲಿ ಇರೋ ದಿನ ಬಿಟ್ಟು ಹೊರಗಡೆ ಹೋಗೋ ದಿನ ಬಿಟ್ಟು ಬೆಂಗಳೂರಲ್ಲಿ ಇರೋ ದಿನ ಎಲ್ಲ ದಿನವೂ 10 to 10:30 ಎಲ್ಲ ಎಮ್ ಎಲ್ ಎಸ್ ಭೇಟಿ, ಫಸ್ಟ್ ಎಮ್ ಎಲ್ ಎಸ್ ಭೇಟಿ ಮಾಡ್ತೀವಿ. ಡೆಲ್ಲಿ ಪ್ರವಾಸ ಕೈಗೊಂಡಿದ್ದೀವಿ ಸರ್, ಡೆಲ್ಲಿ ಪ್ರವಾಸ ಕೈಗೊಂಡಿದ್ರಿ, ಏನು ಚರ್ಚೆ ಆಯ್ತು? ನಾವು ಮೇಕೆದಾಟು ಶುರು ಮಾಡ್ತಾ ಇದ್ದೀವಿ, ಮೇಕೆದಾಟು ಅವರು ನಮ್ಗೆ ಹೇಳಿದ್ದಾರೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಆಗಿತ್ತು 2018 24 TMC ನೀರು ಬೆಂಗಳೂರಿಗೆ ಸೀಮಿತ ಅಂತೇಳಿ ಆಗಿತ್ತು, ಅದನ್ನು ಒಂದು ಜಿಯೋ ಇಶ್ಯೂ ಮಾಡಿದ್ವಿ. ಅದಕ್ಕೆ ತಯಾರು ಮಾಡ್ಕೊಳ್ಳೋಂಥ ಎಲ್ಲ ವ್ಯವಸ್ಥೆನ ನಾವು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ. ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿ ಏನು ಬದಲಾವಣೆ ಸರ್? ಎಲೆಕ್ಷನ್ ಖಂಡಿತ ಕೆಲವು ಯಾರು ಇಲ್ಲ, ಭಾಳ 4 ವರ್ಷ 5 ವರ್ಷ ಆಗಿದೆ, 3 ವರ್ಷ ಮೇಲೆ ಆಗಿದೆ, ಅವ್ರದ್ದೆಲ್ಲ ಒಂದು ಹೊಸ ಪ್ರಪೋಸಲ್ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ವಿ. ಅದು ನಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ವಿಚಾರದಲ್ಲೂ ನಮ್ಮ ಎಲ್ಲ ಮಂತ್ರಿಗಳಿಗೆ ಅವ್ರಿಗೆ ಹೇಳಿದ್ವಿ, ಹೋಗಿ ಒಂದು ಪ್ರಪೋಸಲ್ ಕೊಡಿ ಅಂತ. ಬಹುಶಃ ಹೆಚ್ಚು ಕಮ್ಮಿ 75% ಎಲ್ಲ ಹೋಗಿ ಬಂದಿದ್ದಾರೆ, ಮಿಕ್ಕಿದವ್ರದ್ದು ವರದಿ ವೇಟ್ ಮಾಡ್ತೀವಿ. ಸರ್, ಮುನಿರತ್ನ ಕ್ಷೇತ್ರದಲ್ಲಿ ಇವತ್ತು ಯಡಿಯೂರಪ್ಪನವರು ಸಂಚಾರ ಮಾಡಿದ್ದಾರೆ ಸರ್, ಅನುದಾನದ ವಿಚಾರವಾಗಿ ತಾರತಮ್ಯ ಆಗ್ತಾ ಇದೆ. ಭಾಳ ಸಂತೋಷ, ಹೋಗ್ಬೇಕು. ಬಸವರಾಜ ಬೊಮ್ಮಾಯಿ ಅವ್ರ ರಿಪೋರ್ಟು, ಲೋಕಾಯುಕ್ತ ರಿಪೋರ್ಟ್ ಎಲ್ಲ ಬೇಕಾದ್ರೆ ಕಳಿಸ್ಕೊಡ್ತೀವಿ.